ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಮಲ್ಲ ಹೆಸರು ವಾಕ್ಸ್ ಯೂಟ್ಯೂಬ್ ಚಾನಲ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಸೊ ಏನಪ್ಪ ವಿಷಯ ಅಂದರೆ, ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೊಮೋ ರಿಲೀಸ್ ಮಾಡಿದ್ದಾರೆ. ಸೊ ಈ ಒಂದು ಪ್ರೊಮೋದಲ್ಲಿ ಒಂದು ಚಟುವಟಿಕೆ ನಡೀತಾ ಇದೆ. ಅದೇನು ಅಂತಂದರೆ, ವಾರದ ದಿನಸಿ ವಸ್ತುಗಳನ್ನು ಪಡ್ಕೊಳ್ಳೋಕ್ಕೋಸ್ಕರ ಒಂದು ಚಟುವಟಿಕೆ ನಡೀತಾ ಇದೆ. ಸೊ ಆ ಚಟುವಟಿಕೆ ಪ್ರಕಾರ ಮನೆಯ ಒಂದು ಲೇಡಿ ಕಂಟೆಸ್ಟೆಂಟ್ನ ಒಂದು ಮೇಕಪ್ ಕಿಟ್ನ ಬಿಗ್ ಬಾಸ್ ಅವರಿಗೆ ಕೊಡಬೇಕಾಗತ್ತೆ. ಇವರು ಈ ವಾರದ ಒಂದು ದಿನಸಿ ವಸ್ತುಗಳನ್ನು ಗಳಿಸ್ಕೊಬೇಕು ಅಂತಂದರೆ, ಸೊ ಇದು ಮೇ ಬಿ ಬೇರೆ ಬೇರೆ ರೌಂಡಲ್ಲಿ ನಡೆಯುತ್ತೆ ಅಂತ ಅನಿಸುತ್ತೆ. ಸೊ ಮೊದಲ ಒಂದು ರೌಂಡಲ್ಲಿ ನೋಡೋದಾದರೆ, ಇಲ್ಲಿ ಮನೆಯವರೆಲ್ಲರೂ ಕೂಡ ಕಾನ್ಫರೆನ್ಸಿಂಗ್ ರೂಮಲ್ಲಿ ಮೋಸ್ಟ್ ಆಫ್ ದಿ ಕಂಟೆಸ್ಟೆಂಟ್ಗಳು ತನಿಷ್ ಅವರ ಒಂದು ಮೇಕಪ್ ಕಿಟ್ಟನ್ನು ಕೊಡಬೇಕು ತೊಗೊಳ್ಬೇಕು ಅನ್ನೋ ರೀತಿಯಲ್ಲಿ ಅಲ್ಲಿ ಚರ್ಚೆ ನಡೀತಾ ಇದೆ. ಸೊ ನನಗನ್ನಿಸ್ತಿರೋದೇನು ಅಂತಂದರೆ, ಏನು ನಡೀತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ಇದು ಒಂದು ರೀತಿಯಲ್ಲಿ ಬಿಗ್ ಬಾಸ್ ಟೀಮಿಂದ ಬೆಂಕಿ ಹಚ್ಚೋ ಕೆಲಸ ನಡೀತಾ ಇದೆ. ದಿನಸಿ ವಸ್ತುಗಳನ್ನ ಗಳಿಸ್ಕೊಳ್ಳೋದಕ್ಕೆ ಮನೆಯವರ ಒಂದು ಕಿಟ್ಗಳ ಅಂದರೆ ಮೇಕಪ್ ಕಿಟ್ಟನ್ನು ಕೊಡೋದು ಅಂತಂದರೆ, ನಿಜವಾಗಲೂ ಒಂದು ರೀತಿಯಲ್ಲಿ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಂತಂದರೆ ಮೇಕಪ್ ಕಿಟ್ಟು ಹತ್ತತ್ರ ನನ್ನ ಪ್ರಕಾರ ಲಕ್ಷಾನುಗಟ್ಟಲೆ ಅವ್ರದ್ದು ಭಾಳ ರೀತಿಯಲ್ಲಿದೆ ಅಂದರೆ ಅಷ್ಟೊಂದು ದುಡ್ಡಿರುತ್ತೆ ಅದಕ್ಕೆ. ಬಟ್ ದುಡ್ಡು ಬಿಟ್ಟಾಕಿ, ಬಟ್ ಮೇಕಪ್ ಕಿಟ್ನ ಕಿತ್ಕೊಳ್ಳೋವಂಥದ್ದು ಕೈಗೆ ಆ ಮೇಕಪ್ ಇಟ್ಗೆ ಕೈ ಹಾಕುವಂಥದ್ದು ಬೇಕಿತ್ತ ಬಿಗ್ ಬಾಸ್ ಟೀಮ್ ಅವರಿಗೆ ಅನ್ನೋದು ನನ್ನ ಅನಿಸಿಕೆ. ಯಾಕಂದರೆ ಇಲ್ಲಿ ಕೆಲವರೆಲ್ಲ ಕಲಾವಿದರಿದ್ದಾರೆ, ಸೊ ಅವರಿಗೆ ಮೇಕಪ್ ಕಿಟ್ಟೇ ಒಂದು ರೀತಿಯಲ್ಲಿ ದೇವ್ರ ಸಮನ ನೋಡುವಂಥವ್ರು ಇದ್ದಾರೆ ಮೇಕಪ್ನ. ಸೊ ಅಂಥ ಒಂದು ಮೇಕಪ್ ಕಿಟ್ಗೆ ಇವ್ರು ಕೈ ಹಾಕೋದು ನನ್ನ ಪ್ರಕಾರ ಅಷ್ಟೊಂದು ಸರಿಯಲ್ಲ. ಬಟ್ ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ಸೊ ನಿಮ್ಗೇನು ಅನ್ನಿಸ್ತಿದೆ ಈ ಒಂದು ಸೀಸನ್ ನೋಡ್ತಾ ಇದ್ರೆ? ನನಗೆಲ್ಲ ಬೆಳಗ್ಗೆ ವಿಡಿಯೋ ಕೂಡ ಮಾಡಿದ್ದೆ, ವರ್ಸ್ಟ್ ಅಂತ ನನಗನ್ಸುತ್ತೆ. ಇದೇ ಸೀಸನ್ ಈ ರೀತಿ ಇದೆ ಅಂದರೆ ಇನ್ನು ಮುಂದಿನ ಸೀಸನ್ ಇನ್ನು ಯಾವ ರೀತಿ ಇರುತ್ತೆ, ಆಮೇಲೆ ಓ ಟಿ ಟಿ ಸೀಸನ್ಗಳು ಇನ್ನು ಯಾವ ಮಟ್ಟದಲ್ಲಿರುತ್ತೆ ಅಂತ ನೆನೆಸ್ಕೊಂಡ್ರೆ ಒಂದು ರೀತಿಯಲ್ಲಿ ನೆನೆಸ್ಕೊಂಡ್ರೆ ಭಯ ಆಗೋ ರೀತಿಯಲ್ಲಿ ಅನಿಸ್ತಾ ಇದೆ. ನಿಜವಾಗ್ಲೂ ಇದೆಲ್ಲ ತುಂಬ ಓವರ್ ಆಯಿತು ಅಂತ ನನಗನ್ಸುತ್ತೆ. ನೋಡೋಣ ಏನಾಗುತ್ತೆ ಅಂತ. ಸೊ ಸದ್ಯಕ್ಕೆ ಹೇಳಿದ್ರೆ ಇಷ್ಟೇ ವಿಡಿಯೋ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.